ಜೀತಗಾರಿಕೆಗಿಂತ ಕಡಿಮೆ ರೀತಿಯಲ್ಲಿ ನಾವು ದುಡಿತಾ ಇದ್ದೀವಿ. ಇದನ್ನ ಹೈಟೆಕ್ ಜೀತ ಪದ್ಧತಿ ಅಂತಾನೆ ಕರಿತೀವಿ. ಈ ಸಂಬಳದಲ್ಲಿ ದಯವಿಟ್ಟು ನಮಗೆ ಜೀವನ ಮಾಡಕ್ ಆಗೋದಿಲ್ಲ ಅಥವಾ ನಮಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ನೋಡ್ಕೊಂತಾರೆ? ದಯವಿಟ್ಟು ನಮಗೆ ಆರೋಗ್ಯ ಭತ್ಯೆಯನ್ನ ಕೊಡಬೇಕು. ಇದನ್ನೇ ಮುಂದುವರ್ಸ್ಕೊಂಡು ಬರ್ತಾನೆ ಇದ್ವಿ. ಸ್ಟ್ರೈಕ್ ಮಾಡಿದಾಗ ನಮ್ಗೆ 2,000-3,000 ಸಂಬಳವನ್ನ ರೈಸ್ ಮಾಡ್ತಾರೆ, ಮತ್ತೆ ಸಂಬಳವನ್ನ ರೈಸ್ ಮಾಡಲ್ಲ. ದೈನಂದಿಕ ಒಂದು ವಸ್ತುಗಳ ಬೆಲೆ ತುಂಬಾ ಗಗನಕ್ಕೇರ್ತಾ ಇದೆ. ನಾವು ಅದೇ ಸಾಮಾನು ಅದೇ ವೇತನವನ್ನು ತಗೊಂಡು ಜೀವನ ಮಾಡೋ ತುಂಬಾ ಕಷ್ಟ ಆಗ್ತಾ ಇದೆ. ಕೂಲಿ ಕಾರ್ಮಿಕರು ಅಲ್ಲ, ಇತ್ ಕಡೆ ಪೌರ ಕಾರ್ಮಿಕರು ಅಲ್ಲ, ಇತ್ ಕಡೆ ಶಿಕ್ಷಕರು ಅಲ್ಲ, ಯಾರು ಅಲ್ಲ. ನಾವು ಕಳೆದ 7 ವರ್ಷಗಳಿಂದ ಇಲ್ಲಿ ಏನು ಇನ್ಕ್ರಿಮೆಂಟ್ ಅನ್ನ ಕೊಟ್ಟಿಲ್ಲ. ಹಾಗೆ ಮತ್ತೆ ಲಾಸ್ಟ್ ಇಯರಿಂದ ಎಲ್ಲ ಹೊರಗುತ್ತಿಗೆದಾರರಿಂದ ಇದ್ದದನ್ನ ನೇರವಾಗಿ ಕೊಡ್ತಾ ಇದ್ದಾರೆ. ಏನು ಗುತ್ತಿಗೆಯಲ್ಲಿ ಕಟ್ ಮಾಡ್ತಾ ಇದ್ರಲ್ಲ ಆ ದುಡ್ಡನ್ನ, ನಮ್ಮ ದುಡ್ಡನ್ನ ನಮಗೆ ಕೊಟ್ಬಿಟ್ಟು, ಮತ್ತೆ ಆರೋಗ್ಯ ಭತ್ಯೆ ಏನಿಲ್ಲ, ವಿಮೆ ಇನ್ಶೂರೆನ್ಸ್ ಏನಿಲ್ಲ, ಎಲ್ಲವನ್ನ ಕಿತ್ಕೊಂಡಿದ್ದಾರೆ. ನಾವು ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆರೋಗ್ಯ ತಪ್ಪಿದ್ರೆ ಅಥವಾ ನಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ನೋಡ್ಕೊತಾರೆ? ದಯವಿಟ್ಟು ನಮಗೆ ಆರೋಗ್ಯ ಭತ್ಯೆಯನ್ನು ಕೊಡಬೇಕು, ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸನ್ನು ಕೊಡಬೇಕು. ಹಾಗೆ ನಮ್ಮ ವೇತನವನ್ನು, ನಾವು ತುಂಬ ಬಡ ಫ್ಯಾಮಿಲಿಗಳಿಂದ ಬಂದಿರ್ತೀವಿ, ನಮ್ಮ ವೇತನವನ್ನು ಹೆಚ್ಚಿಗೆ ಮಾಡಬೇಕು. ಹಾಗೂ ನಮ್ಮ ಏನು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸರಿಯಾಗಿ. ನಮಗೆ ಯಾವುದೇ ಭದ್ರತೆ ಇಲ್ಲ, ಸೇವಾ ಭದ್ರತೆ ಇಲ್ಲ. ಸೇವಾ ಭದ್ರತೆ, ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಮತ್ತು ವೇತನವನ್ನು ಹೆಚ್ಚಿಗೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀವಿ ಸರ್. ವಯಸ್ಸಾದ ತಾಯಿ ತಂದೆಗಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೆಲ್ತ್ ಆರೋಗ್ಯಗಳು ಕೆಟ್ಟೋದಾಗ ಒಂದು 10 ರೂಪಾಯಿ ಎತ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋಷ್ಟು ಶಕ್ತಿನೂ ಕೆಲವು ಹೆಣ್ಮಕ್ಳಿಗೆ ಇರೋದಿಲ್ಲ. ದಯವಿಟ್ಟು ನಮಗೆ ನಾವೇನು ಬೇಡಿಕೆಗಳು ಫೆಬ್ರವರಿ ತಿಂಗಳಲ್ಲಿ ಇಟ್ಟಿದ್ದೀವಿ, ಆ ಬೇಡಿಕೆಗಳು ಇದುವರೆಗೂ ಯಾವುದೇ ರೀತಿ ನಮಗೆ ಈಡೇರಿಲ್ಲ. ಆ ಬೇಡಿಕೆಗಳೆಲ್ಲ ಈಡೇರಿಸ್ಬೇಕು. ಸಮಯಕ್ಕೆ ಸರಿಯಾಗಿ 5ನೇ ತಾರೀಕು ಒಳಗಡೆ ಪರ್ಮನೆಂಟ್ ಕಾಯಂ ವರ್ಕರ್ಸು ಅವರು 5ನೇ ತಾರೀಕು ಆದರೆ ಸಂಬಳ ತಗೊಳ್ತಾರೆ. ನಾವು ತಿಂಗಳಾನ್ಗಟ್ಟಲೆ ಆದರೂ ಸಂಬಳ ತಗೊಳ್ಳಲ್ಲ. ಈಗ ಸಂಬಳ ಲೇಟಾಗಿ ಹಾಕ್ತಾರೆ, ಬಂದಿದ ತಕ್ಷಣವೇ ನಮ್ಮ ಕೈಯಲ್ಲಿ ಸಂಬಳ ಇರಲ್ಲ ಸರ್. ತಕ್ಷಣ ಎಲ್ಲ ದುಡ್ಡು ಖಾಲಿ ಆಗ್ಬಿಡುತ್ತೆ, ಆಮೇಲೆ ತಿರ್ಗಾ ಮತ್ತೆ ಸಂಬಳಕ್ಕೆ ಕಾಯ್ತೀವಿ. ಇದೇ ನಮ್ಮ ಜೀವನ ಆಗ್ಬಿಟ್ಟಿದೆ ಸರ್. ದಯವಿಟ್ಟು ನಮಗೆ ಅಧಿಕಾರಿಗಳೇ ನಮ್ಮನ್ನು ಶಿಕ್ಷಕರಂತೆ ಕಾಣಲಿ, ಮತ್ತು ನಮ್ಮ ಅತಿಥಿ ಶಿಕ್ಷಕರಂತಂದರೆ ಶಾಲೆಗೆ ಬಂದರು, ಪಾಠ ಮಾಡಿದ್ರು, ಇದು ಇಸ್ಕಾನಿಂದ ಊಟ ಬರುತ್ತೆ, ತಿನ್ಬಿಟ್ಟು ಹೋದ್ರು ಅನ್ನೋ ರೀತಿಯಲ್ಲಿ ನಮ್ಮ ಅಧಿಕಾರಿಗಳ ನಮ್ಮನ್ನು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಕೂಲಿ ಕಾರ್ಮಿಕರು ಅಲ್ಲ, ಇತ್ ಕಡೆ ಪೌರ ಕಾರ್ಮಿಕರು ಅಲ್ಲ, ಇತ್ ಕಡೆ ಶಿಕ್ಷಕರು ಅಲ್ಲ, ಯಾರು ಅಲ್ಲ. ನಾವು ಬರ್ತಾ ಇದ್ದೀವಿ. ಲೇಬರ್ಗಳು ಒಂದು ಮಾರ್ಕೆಟ್ ಲೆವೆಲಲ್ಲಿ ನಮ್ಮ ಅಧಿಕಾರಿಗಳು ನಮ್ಮನ್ನು ಮಾತಾಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಏರಿಳಿತಗಳು ಯಾವ ರೀತಿ ಇರುತ್ತೆ, ಒಂದಿನ ತರಕಾರಿಗಳ ಬೆಲೆ ಹೆಚ್ಚಾಗುತ್ತೆ, ಒಂದಿನ ಕಡಿಮೆ ಆಗುತ್ತೆ, ಆ ಇದರಲ್ಲಿ ನಮಗೆ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ನಮ್ಮ ಅಧಿಕಾರಿಗಳು ನಮಗೆ ತಿಳಿಸ್ತಾ ಇದ್ದಾರೆ. SDMCವರೆಗೂ ಕೂಡ ಹೇಳ್ತಾ ಇದ್ದೀವಿ, ನಾವು ಇಷ್ಟು ವರ್ಷಗಳಿಂದ ಕೆಲಸ ಮಾಡಿರೋದೆಲ್ಲ ನೀರಲ್ಲಿ ಒಡ್ದಂಗೆ ಹೋಗಿದೆ, ಈಗ ಬರೀ 3 ತಿಂಗಳಾಗಿದೆ ನಮ್ಮ ಕೆಲಸ, ನಾವು ಕೆಲಸಕ್ಕೆ ಬಂದು ಮತ್ತೆ ನಾವು ಮತ್ತೆ ಇನ್ನು 1 ವರ್ಷದವರೆಗೂ ನಾವು ಸಂಬಳ ಜಾಸ್ತಿ ಮಾಡೋದಕ್ಕೋಸ್ಕರ ಕಾಯ್ತಾ ಇರಬೇಕು. ಈ ಸಂಬಳದಲ್ಲಿ ದಯವಿಟ್ಟು ನಮಗೆ ಜೀವನ ಮಾಡೋಕ್ಕಾಗೋದಿಲ್ಲ. ಎಲ್ಲ ಅಧಿಕಾರಿ ವರ್ಗಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮಗೂ ತಾಯಿ ತಂದೆ ಇದ್ದಾರೆ, ವಯಸ್ಸಾದ ಅಕ್ಕ ತಂಗಿರಿದ್ದಾರೆ, ನಮಗೂ ಒಂದು ಒಳ್ಳೆಯದು ಕೆಟ್ಟದ್ದು ತಿನ್ನಬೇಕು ಅಂತ ಅನಿಸುತ್ತೆ. ಆ ತಿನ್ನೋದಕ್ಕೆ ನಮಗೆ ಸರಿಯಾದ ಸಂಬಳ ಕೊಟ್ಟಾಗ ಮಾತ್ರ ಆಗುತ್ತೆ. ಪರ್ಮನೆಂಟ್ ಶಿಕ್ಷಕಿ ಏನು ಪಾಠ ಮಾಡ್ತಾಳೆ ಅದೇ ಪಾಠನೇ ನಾವು ಕೂಡ ಮಾಡ್ತಾ ಇದ್ದೀವಿ. 2008ರಲ್ಲಿ 2,400 ರೂಪಾಯಿ ವೇತನ ಕೊಡ್ತಿದ್ರು, ಆಗ ನಗದಾಗಿ ನಗದನ್ನು ಕೊಡ್ತಿದ್ರು. ಸೊ ಅವತ್ತಿನಿಂದ ಇವತ್ತಿನ ತನಕ ನಾವು ಹಾಗೇ ನಡೆಸ್ಕೊಂಡೇ ಬಂದಿದ್ದೀವಿ. ಸೊ 2008ರಲ್ಲೇ ಹೊರಗುತ್ತಿಗೆ ಶಿಕ್ಷಕರು ಅಂತ ಮಾಡಿದ್ರು. ಹೊರಗುತ್ತಿಗೆ ಶಿಕ್ಷಕರಿಂದ ಇವತ್ತು ಅತಿಥಿ ಶಿಕ್ಷಕರಾಗಿ, ಇತ್ತೀಚೆಗೆ 2 ತಿಂಗಳ ಹಿಂದೆ ಅತಿಥಿ ಶಿಕ್ಷಕರಾಗಿ ನಮ್ಮನ್ನು ಕನ್ಸಿಡರ್ ಮಾಡೋರು. ಆದರೆ ಅತಿಥಿ ಶಿಕ್ಷಕರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಅತಿಥಿ ಶಿಕ್ಷಕರು ಅಂತಂದರೆ ಬಂದು ಪಾಠ ಮಾಡ್ಕೊಂಡು ಹೋಗೋರನ್ನು ನಾವು ಅತಿಥಿ ಅಂತ ಕರಿತೀವಿ ಸಾಮಾನ್ಯವಾಗಿ. ಆದರೆ ಇಲ್ಲಿ ನಾವು ಜೀತಗಾರಿಕೆಗಿಂತ ಕಡಿಮೆ ರೀತಿಯಲ್ಲಿ ನಾವು ದುಡಿತಾ ಇದ್ದೀವಿ. ಇದನ್ನು ಹೈಟೆಕ್ ಜೀತ ಪದ್ಧತಿ ಅಂತಲೇ ಕರಿತೀವಿ. BBMPಯಲ್ಲಿ ಪೌರ ಕಾರ್ಮಿಕರಿಗೆ ನೀಡುವ ವೇತನಕ್ಕಿಂತ ಕಡಿಮೆ ಅಂತಂದಾಗ ಸರ್ಕಾರಿ ನಮ್ಮ BBMP ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ದುಡಿಯುವಂಥವ್ರಿಗಿರೋದು. ಇಲ್ಲಿ ಅಟ್ಲೀಸ್ಟು ಸರ್ಕಾರದ ನಿಯಮಗಳನ್ನು ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅದಕ್ಕಾಗಿ 3.5 ವರ್ಷದಿಂದ ಸತತವಾಗಿ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮ ವಿಶೇಷ ಆಯುಕ್ತರಿಂದ ಹಿಡಿದು ಮೇಯರ್ ಇರುವ ತನಕ ಕೊಟ್ಟಿದ್ದೀವಿ ನಾವು.
ಜೊತೆಗೆ ಅಡ್ಮಿನಿಸ್ಟ್ರೇಟರು ಇದ್ದಾಗಲೂ ಕೂಡ ಕೊಟ್ಟಿದ್ದೀವಿ. ಇತ್ತೀಚೆಗೆ ನಾವು ಇದನ್ನೇ ಮುಂದುವರ್ಸ್ಕೊಂಡು ಬರ್ತಾನೆ ಇದ್ವಿ. ಸ್ಟ್ರೈಕ್ ಮಾಡಿದಾಗ ನಮ್ಗೆ 2,000-3,000 ಸಂಬಳವನ್ನು ರೈಸ್ ಮಾಡ್ತಾರೆ, ಮತ್ತೆ ಸಂಬಳವನ್ನು ರೈಸ್ ಮಾಡಲ್ಲ. ಸೊ ಆ ನಿಟ್ಟಿನಲ್ಲಿ ಕೊನೆಯ 8 ತಿಂಗಳ ಹಿಂದೆ ಜನವರಿ 8 11ನೇ ತಾರೀಕು ತನಕ 3 ದಿನ ಸತತವಾಗಿ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಮುಷ್ಕರ ಹಮ್ಮಿಕೊಂಡಿದ್ವಿ. ಸೊ ಆ ಮುಷ್ಕರಕ್ಕೆ ಹಾಗೇನು ಮಾಡಿದ್ರು, ನಮಗೆ ಅಶ್ಯೂರೆನ್ಸ್ ಕೊಟ್ಟರು. ಬಂದ ಅಶೋಕ ಸಾಹೇಬ್ರ ಆಗ್ಬೋದು ಅಥವಾ ವಿಜಯೇಂದ್ರ ಆಗ್ಬೋದು, ಬಿ ಜೆ ಪಿ ನಾಯಕರುಗಳಾಗ್ಬೋದು, ಅದು ಪಕ್ಷಾತೀತವಾಗಿ ನಮ್ಮನ್ನು ಬೆಂಬಲಿಸಿದರು. ಪಕ್ಷಾತೀತವಾಗಿ ಬೆಂಬಲಿಸಿದ್ರು. ಅಂದಿನ ಸಂದರ್ಭಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕರೆಸ್ಕೊಂಡ್ರು ನಮ್ಮನ್ನು. ಕರೆಸ್ಕೊಂಡು ಅವರು ಮುಂದೆನೆ ಅವರ ಉಪ ಏನು ಗೃಹದಲ್ಲೇ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಸರ್ಕಾರದಲ್ಲಿ ಏನಿದೆಯೋ ಅದನ್ನು ಫಾಲೋ ಮಾಡ್ತೀವಿ ಎನ್ನುವ ಭರವಸೆಯೊಂದಿಗೆ ನಮ್ಮನ್ನು ಕಳಿಸ್ಕೊಟ್ರು. ಸೊ ಭರವಸೆಯೊಂದಿಗೆ ನಾವು ಕೂಡ ಮುಷ್ಕರವನ್ನು ಹಿಂತೆಗೆದುಕೊಂಡ್ವಿ. ಇನ್ನೇನು ಆಗುತ್ತೆ, ಯಾಕೆಂದಾಗ ಡಿ ಸಿ ಎಂ ಸಾಹೇಬರೇ ಹೇಳವ್ರೆ ಅಂತಂದಾಗ ನಮಗೆ ಆಗುತ್ತೆ ಎನ್ನುವ ಭರವಸೆಯೊಂದಿಗೆ ನಾವು ಮುಷ್ಕರವನ್ನು ವಾಪಸ್ ಪಡ್ಕೊಂಡ್ವಿ. ಆದರೆ ಅವತ್ತಿನಿಂದ ಇವತ್ತಿನ ತನಕ ಮತ್ತೆ ಏನೂ ಕೂಡ ನಮಗೆ ಆಗಲಿಲ್ಲ. ಯು ಜಿ ಸಿ ನಿಯಮಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲ್ಲ, ಅಥವಾ ಇವರ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡಲ್ಲ. ಯಾರೋ ಒಬ್ಬರು ಹೇಳಿದ ಮಾತನ್ನು ತಿಳಿದುಕೊಂಡು ಇಲ್ಲಿ ಈ ಎಲ್ಲರ ಮೇಲೂ ಕೂಡ ಗೂಬೆ ಕೂರಿಸುವಂತಹ ಪ್ರಯತ್ನ ನಿರಂತರವಾಗಿ ನಡೆದುಕೊಂಡು ಬರ್ತಾನೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿರೋದು, ನಾವು ಕೇಳ್ತಿರೋದು ಇಷ್ಟೇ, ನಮಗೆ ನೀವು ಪರ್ಮನೆಂಟ್ ಮಾಡ್ಕೊಳ್ಳಿ ಅಂತ ನಾವೇನು ಹೇಳ್ತಿಲ್ಲ. ನಮ್ಗೆ ಸರ್ಕಾರದ ನಿಯಮಾವಳಿಗಳಂತೆ ಏನಿದೆಯೋ ಅದರಂತೆ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗ ನಮ್ಗೆ 15 ಅವ್ರಿಗೆ 40,000 ಕೊಡ್ತಾರೆ ಅಂತಂದಾಗ 20 ಅವ್ರಿಗೆ ನಾವು 60,000 ಕೇಳ್ತಾ ಇದ್ದೀವಿ. 10,000 ಎಕ್ಸ್ಟ್ರಾ ಹಾಕ್ಕೊಡ್ಲಿ ನಮಗೆ. ಸೇವ್ ಈಗ ನಾನು 18 ವರ್ಷ ಆಯ್ತು ಬಂದು, 18 ವರ್ಷದವನಿಗೂ ಹೊಂದೆ, ನಿನ್ನೆ ಬಂದು ಸೇರ್ಕೊಂಡಿರ್ತಕ್ಕಂಥವ್ರಿಗೂ ಹೊಂದೇನಾ? ನಾವು BBMP ಶಾಲೆಗಳಲ್ಲಿ ನರ್ಸರಿ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢ ಶಿಕ್ಷಣ ವಿಭಾಗದಿಂದ ನಾವೆಲ್ಲರೂ ಕೂಡ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ಮೊದಲನೇದಾಗಿ ನಮಗೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ವೇತನ ಹೆಚ್ಚಳ ಮಾಡಿದಲೇ 7 ವರ್ಷ ಆಯಿತು. ಹಾಗಾಗಿ ಈಗಾಗಲೇ ನೋಡಿ, ಈ ದೈನಂದಿಕ ಒಂದು ವಸ್ತುಗಳ ಬೆಲೆ ತುಂಬ ಗಗನಕ್ಕೇರ್ತಾ ಇದೆ. ನಾವು ಅದೇ ಸಾಮಾನು ಅದೇ ವೇತನವನ್ನು ತಗೊಂಡು ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಒಂದನೇದಾಗಿ ವೇತನವನ್ನು ಹೆಚ್ಚಳ ಮಾಡಬೇಕು, ಒಂದನೇದು. ಎರಡನೇದಾಗಿ ನಮಗೆ ಸೇವಾ ಭದ್ರತೆಯನ್ನು ನೀಡಬೇಕು ಅನ್ನೋದು ಎರಡನೇ ವಿಷಯ. ಯಾಕೆಂದರೆ ಇವಾಗ STMC CDC ಅಂತಂದ್ಬಿಟ್ಟು ಇವತ್ತು ನಮಗೆ ಏನಾಗಿದೆ, ಯಾವುದೇ ರೀತಿಯ ಸೇವಾ ಭದ್ರತೆ ಇಲ್ಲ. ಮತ್ತು ಇನ್ನೊಂದು, ನಮಗೆ ಇವಾಗ ಹೊರಗುತ್ತಿಗೆ ಶಿಕ್ಷಕರು ಆಗಿರೋದ್ರಿಂದ ಯಾವುದೇ ರೀತಿಯ ESI ಮತ್ತು ಈ ಒಂದು PF ವ್ಯವಸ್ಥೆ ಇಲ್ಲ. ಹಾಗಾಗಿ ಒಂದು ಆರೋಗ್ಯ ವಿಮೆಯನ್ನು ನೀಡಬೇಕು. ಮತ್ತು ಅವರು ವೇತನವನ್ನು ಹೆಚ್ಚಳ ಮಾಡಿ 1/1/2024 ಅನುಷ್ಠಾನಕ್ಕೆ ಬರೋ ಥರ ಮಾಡಲೇಬೇಕು ಅನ್ನೋದು ನಮ್ಮ ಒಂದು ಮಹತ್ತರವಾಗಿರ್ತಕ್ಕಂಥ ಬೇಡಿಕೆ. ಈ ಎಷ್ಟೇ ಬೇಡಿಕೆಗಳನ್ನು ಇಟ್ಟಿದ್ರು ಕೂಡ ಯಾವತ್ತೂ ಕೂಡ ಅದನ್ನು ಈಡೇರಿಸೋ ಪ್ರಯತ್ನವನ್ನು ಮಾಡಿಲ್ಲ. ನಮ್ಮ ಒಂದು ಮುಷ್ಕರ ಏಕಮುಖವಾಗಿದೆ. ಈ ಮುಷ್ಕರಕ್ಕೆ ಅವರು ಯಾವುದೇ ರೀತಿಯ ಸ್ಪಂದನವನ್ನು ನೀಡ್ತಾ ಇಲ್ಲ. ಸೊ ನಮ್ಮ ಒಂದು ಈ ಬೆಲೆಗಳು, ನಮ್ಮ ಒಂದು ಏನು ಬೇಡಿಕೆಗಳು ಇದೆ, ಈ ಬೇಡಿಕೆಗಳು ಈಡೇರೋ ತನಕ ನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ.